ಹಲೋ ಸ್ಟೂಡೆಂಟ್ಸ್, ತುಂಬಾ ಜನ ಕೇಳ್ತಾ ಇದ್ರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮಿಸ್ಟರ್ ಬಿಕಾಂಗೆ ಬಿಸಿಯು ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿ ಸರ್ ಅಂತ ಹೇಳ್ತಾ ಇದ್ರೆ, ಇವತ್ತು ನಾವು ಎಕನಾಮಿಕ್ ವ್ಯಾಲ್ಯೂ ಆಡಿಂಗ್ ಇದರ ಮೇಲೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಒಂದೋ ಎರಡು ಪ್ರಾಬ್ಲಮ್ನ ಪ್ರಯತ್ನ ಪಡೋಣ ಮಾಡೋದಕ್ಕೆ. ವಾಟ್ ಈಸ್ ಎಕನಾಮಿಕ್ ವ್ಯಾಲ್ಯೂ ಆಡೆಡ್? ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಅಂದ್ರೆ ನೋಡಿ, ಯಾವನೇ ಆಗ್ಲಿ ಬಿಸ್ನೆಸ್ ಮಾಡೋದು ಏನಕ್ಕೆ, ಯಾವ ಉದ್ದೇಶಕ್ಕೋಸ್ಕರ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ಮಾಡೋದು. ಕರೆಕ್ಟಾ? ಎಷ್ಟು ಪ್ರಾಫಿಟ್ ನಮ್ಗೆ ಈ ಬಿಸ್ನೆಸ್ ನಿಂದ ಬರುತ್ತೆ ಅಂತ ಹೇಳಿ, ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅದಕ್ಕೆ ನಮ್ಗೆ ರಿಟರ್ನ್ಸ್ ಎಷ್ಟು ಬಂದಿದೆ ಅಂತ ನೋಡ್ತೀವಿ. ಕರೆಕ್ಟಾ? ಅದನ್ನ ನಾವು ಫಸ್ಟ್ ಇಯರ್ ಇಂದ ಫಸ್ಟ್ ಸೆಮಿಸ್ಟರ್ ಇಂದ ಬಿಕಾಂ ಅಲ್ಲಿ ಕಲ್ತ್ಕೊಂಡು ಬರ್ತಾನೆ ಇದ್ದೀವಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ. ಸರಿ, ಸಪೋಸ್ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿದೆ, ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗಿಂತಲೂ ಜಾಸ್ತಿ ಏನಾದ್ರೂ ಬಂದ್ರೆ, ಇಫ್ ಯುವರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಮೋರ್, ವಾಟ್ ಎವರ್ ದ ವ್ಯಾಲ್ಯೂ ಯು ಆರ್ ಗೆಟಿಂಗ್ ಮೋರ್ ದ್ಯಾನ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಇನ್ ಎಕ್ಸೆಸ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಎನಿ ವ್ಯಾಲ್ಯೂ ವಿಚ್ ಈಸ್ ಕ್ರಿಯೇಟೆಡ್ ಮೋರ್ ದ್ಯಾನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಅಂದ್ರೆ ನಿಮಗೆ ಬರ್ತಕ್ಕಂತ ರಿಟರ್ನ್ ಏನಿದೆ ಇನ್ವೆಸ್ಟ್ಮೆಂಟ್ ಮೇಲೆ ಅದಕ್ಕಿಂತಲೂ ಏನಾದರೂ ಜಾಸ್ತಿ ವ್ಯಾಲ್ಯೂ ಕ್ರಿಯೇಟ್ ಆಗಿದ್ರೆ ಬಿಸ್ನೆಸ್ ನಲ್ಲಿ, ಗಳಿಸಿದ್ರೆ ಬಿಸ್ನೆಸ್ ನಲ್ಲಿ, ನಾವು ಅದನ್ನೇ ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ. ಎಕನಾಮಿಕ್ ಅಂದ್ರೆ ಏನು? ಮನಿ. ಮನಿ ವ್ಯಾಲ್ಯೂ ಆಡೆಡ್ ಟು ದ ಶೇರ್ ಹೋಲ್ಡರ್ಸ್ ಅಂತ ಹೇಳಿ, ಮನಿ ಆಡೆಡ್ ಟು ದ ಶೇರ್ ಹೋಲ್ಡರ್ಸ್ ಆರ್ ಮನಿ ಆಡೆಡ್ ಟು ದ ಬಿಸ್ನೆಸ್ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್, ನನಗೆ ರಿಟರ್ನ್ಸ್ ಸೇ ಒಂದು 10,000 ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆದ್ರೆ ನನ್ನ ಬಿಸ್ನೆಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ, ನನ್ನ ಬಿಸ್ನೆಸ್ ನ ವ್ಯಾಲ್ಯೂ ಮಾಡಿದಾಗ, ನನ್ನ ಆಕ್ಚುಯಲ್ ಬಿಸ್ನೆಸ್ ಪ್ರಾಫಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ, ಸಪೋಸ್ ನಂದು ಏನಾದ್ರು 12,000 ಇದೆ ಅಂತ ಅನ್ಕೋಣ. ಈಗ ಎಷ್ಟು ಅಮೌಂಟ್ ಆಫ್ ವ್ಯಾಲ್ಯೂ ಆಡ್ ಆಗಿದೆ? 2,000 ರುಪೀಸ್ ವ್ಯಾಲ್ಯೂ ಆಡ್ ಆಗಿದೆ. ದಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ. ಈ ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಮಾಡಬೇಕಾದ್ರೆ ನಾವು ಜನರಲ್ ಆಗಿ ಒಂದು ಫಾರ್ಮುಲಾ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ್ದು ಫಾರ್ಮುಲಾ ಸರ್ ಅಂತ ಹೇಳಿದ್ರೆ, ಇವಿಎ ಇಸ್ ಈಕ್ವಲ್ಸ್ ಟು ನೋ ಪ್ಯಾಟ್. ಓಕೆನಾ? ಇವಿಎ ಇಸ್ ಈಕ್ವಲ್ಸ್ ಟು ಈ ತರ ಮಾನ, ಇವಿಎ is equals to no pat less, okay na, enta martivi capital invested, capital invested minus weighted average cost of capital anta helu, athwa one simple aagi madbeku andre no pat minus capital invested, capital invested minus weighted average cost of capital. ನೋಡಿ, ಇದರಲ್ಲಿ ಆಲ್ರೆಡಿ ನಾವು ಒಂದು ಸಂಗತಿಯನ್ನು ತಿಳ್ಕೊಂಡ್ಬಿಟ್ಟಿದ್ದೀವಿ. ಏನದು ಅಂದ್ರೆ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ಒಂದ್ 3-4 ವಿಡಿಯೋ ಮಾಡಿದೀವಿ. ಗೊತ್ತಾಗದೆ ಇರೋದು ಯಾವ್ದಪ್ಪ ಅಂದ್ರೆ ನೋ ಪ್ಯಾಟ್ ಗೊತ್ತಿಲ್ಲ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ವೆಸ್ಟೆಡ್ ಎಷ್ಟು ಅಂತ ಗೊತ್ತಿಲ್ಲ. ಇವೆರಡು ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಇದರಲ್ಲಿ ನೋ ಪ್ಯಾಟ್ ಹೆಂಗ್ ಮಾಡೋದು? ನೋ ಪ್ಯಾಟ್ ಅಂದ್ರೆ ಏನು? ನೋ ಪ್ಯಾಟ್ ಅಂದ್ರೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ. ಏನೋ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ನ ನಾವೇನಂತ ಹೇಳ್ತೀವಿ? ನೋ ಪ್ಯಾಟ್ ಅಂತ ಹೇಳ್ತೀವಿ. ನಮ್ಗೆ ನೋ ಪ್ಯಾಟ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಸೇಲ್ಸ್ ತಗೊಳ್ತೀವಿ. ಸೇಲ್ಸ್ ಅಲ್ಲಿ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡ್ತೀವಿ. ಏನ್ ಮೈನಸ್ ಮಾಡ್ತೀವಿ? ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮೈನಸ್ ಮಾಡ್ತೀವಿ? ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡ್ತೀವಿ. ಬಂದಿರೋ ವ್ಯಾಲ್ಯೂನಲ್ಲಿ ಏನಾದ್ರೂ ಟ್ಯಾಕ್ಸ್ ಕೊಡ್ಬೇಕಾದ್ರೆ ಟ್ಯಾಕ್ಸ್ ನ ಮೈನಸ್ ಮಾಡ್ಕೊಳ್ತೀವಿ. ಬರೋದನ್ನ ಏನಂತ ಹೇಳ್ತೀವಿ? ನೋ ಪ್ಯಾಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇದನ್ನ ಏನಂತ ಹೇಳ್ತೀವಿ? ನೋ ಪ್ಯಾಟ್ ಅಂತ ಹೇಳ್ತೀವಿ.
ಸೊ ಇನ್ನ ಕ್ಯಾಪಿಟಲ್ ಇನ್ವೆಸ್ಟೆಡ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅನ್ನೋದನ್ನ ಕ್ವಶನ್ ಅಲ್ಲಿ ಅವನೇ ಕೊಟ್ಟಿರ್ತಾನೆ. ಓಕೆನಾ? ಅಲ್ಲಿಗೆ ನಾವು ಮಾಡಬೇಕಾಗಿರೋದು ಫಸ್ಟ್ ನೋ ಪ್ಯಾಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲಿಂದ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡ್ಕೋಬೇಕು. ಒಂದ್ಸರಿ ನೋ ಪ್ಯಾಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡ್ಕೊಂಡ್ಮೇಲೆ ಈಸಿಯಾಗಿ ಈ ಫಾರ್ಮುಲಾ ಇಟ್ಟು ಓಕೆನಾ ನಾವು ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ನ ವಿತಿನ್ ನೋ ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಅರ್ಥ ಆಯ್ತಾ ಇಲ್ವೋ? ಅರ್ಥ ಆಯ್ತು. ಈಗ ಒಂದ್ ಪ್ರಾಬ್ಲಮ್ ಮಾಡೋಣ, ಆ ಪ್ರಾಬ್ಲಮ್ ನ ಹೇಗಿದೆ ಅಂತ ನೋಡೋಣ.